ನಮ್ಮೆಲ್ಲರೂ ಇಷ್ಟು ಜನದ್ದು ನಾನು ಪರಿಚಯ ಮಾಡಿದ್ದೀನಿ. ಇವತ್ತೇನಾದರೂ ನಾವು ಯಾರಾದರೂ ಒಬ್ಬರನ್ನ ನೆನೆಸ್ಕೋಬೇಕು ಬೆಂಗಳೂರಲ್ಲಿ ಅಂದರೆ ಅದು ನಾಡಪ್ರಭು ಕೆಂಪೇಗೌಡರು ಇರ್ಬೋದು, ಅದೇ ರೀತಿ ಕೆಂಜಲ್ ಹನುಮಂತನವ್ರು ಇರ್ಬೋದು, ಐ ಟಿ ಬಿ ಟಿ ತಂದಂಥ ಎಸ್ ಎಂ ಕೃಷ್ಣ ಅವರು ಇರ್ಬೋದು, ನಾಲ್ವಡಿ ಕೃಷ್ಣರಾಜವರು ಜಯದೇವ ವಿಕ್ಟೋರಿಯ ಹಾಸ್ಪಿಟಲ್ ತಂದಂಥವ್ರು, ಮಹಾರಾಜರು ಹೋದ್ಮೇಲೆ ಅದಕ್ಕೊಂದು ಹೊಸ ರೂಪ ಕೊಟ್ಟಂಥ ಇನ್ನೊಬ್ಬ ರಾಜ ಯಾರಾದಿದ್ರೆ ಅದು ನಮ್ಮ ಡಾಕ್ಟರ್ ಮಂಜುನಾಥ್ ಅವರು. ಬಹುಶಃ ಇವತ್ತು ಬರೀ ಬೆಂಗಳೂರು ನಗರ ಅಲ್ಲ, ಕರ್ನಾಟಕದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ನನ್ನ ಹತ್ರನೇ ಹೇಳಿದ್ದಾರೆ, ಜಯದೇವಾಗಿ ಹೋಗಿದ್ದೆ ನನ್ನ ಮಾಂಗಲ್ಯ ಉಳಿತು. ಎಷ್ಟೋ ಹೆಣ್ಣು ಮಕ್ಕಳು ನನ್ನ ಮಾಂಗಲ್ಯ ಕಾಪಾಡಿದಂತಹ ಮಹಾನ್ ಭಾವರು ಡಾಕ್ಟರ್ ಮಂಜುನಾಥ್ ಅಂತ ಹೇಳಿದ್ದಾರೆ. ಅಂತಹ ಭಾಗ್ಯ ಇವತ್ತು ಯಾರಿಗನ ಸಿಕ್ಕಿದೆ, ಇಂಥ ಮಹನೀಯರು ನೋಡುವಂತ ಭಾಗ್ಯ ನಮ್ಮ ಕ್ಷೇತ್ರ ನಮಗ್ ಸಿಕ್ಕಿದೆಯಲ್ಲ, ನಾವೇ ಪುಣ್ಯವಂತ. ಅವ್ರು ಇವತ್ತು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಣ್ಣ, ಬಹಳ ಸಂತೋಷ. ದೇವರೇನಾದ್ರು ನನಗೆ ನಿನ್ಗೆ ಏನ್ ಬೇಕಾದ್ರೆ ನನ್ನ ಆಯ್ಸು ನಿಮಗೆ ಕೊಟ್ಬಿಡಿ ಅಂತ ಹೇಳ್ಬಿಡ್ತೀನಿ. ಯಾಕೆ ಅಂದ್ರೆ ನಮ್ಮಿಂದ ಏನು ಆಗಲ್ಲ, ನಮ್ಮ ಆಯ್ಸು ತಮ್ಮಂತವ್ರಿಗೆ ಕೊಟ್ರೆ ಎಷ್ಟೋ ಹೃದಯಗಳು ಕಾಪಾಡ್ತೀರ, ಎಷ್ಟೋ ಮಾಂಗಲ್ಯ ಉಳಿಸ್ತೀರ. ನಿಮ್ಮಂಥವ್ರೊಬ್ರು ನಮ್ಗೆ ಅವಶ್ಯಕತೆ ಇದೆ. ಒಳ್ಳೇದಾಗಲಣ್ಣ, ತಮ್ಮ ಸೇವೆ ನಮಗೆ ಕೊಟ್ಟಿದ್ದೀರಿ, ಒಳ್ಳೇದಾಗಲಣ್ಣ. ಅದೇ ರೀತಿ ನಮ್ಮ ಜಯರಾಮಣ್ಣವರು ಬಾಣ್ಣ ಇಲ್ಲಿ ನಿಮ್ಮ ಬಗ್ಗೆ ಮಾತು ಹೇಳ್ಬೇಕು. ಇವತ್ತು ಈ ಕಾರ್ಯಕ್ರಮ ಶಿವರಾತ್ರಿ ನಾವೇನಾದ್ರು ಇಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೊದಲನೇ ಕೃತಜ್ಞತೆ ಯಾರಿಗೆ ಸಲ್ಲಿಸ್ಬೇಕು ಅಂದರೆ ಅದು ಜಯರಾಮಣ್ಣಿಗೆ ಸಲ್ಲಿಸ್ಬೇಕು. ಯಾಕೆ ಮಾತು ಹೇಳ್ತೀನಿ ಅಂದರೆ ಈ ಸ್ಥಳದಲ್ಲಿ ಶಿವರಾತ್ರಿ ಮಾಡೋದಕ್ಕೆ ನಾವು ಹಣ ಕಟ್ಟಿದ್ವಿ ಬೆಂಗಳೂರು ಮಹಾನಗರ ಪಾಲಿಕೆಗೆ. ಮೊನ್ನೆ ಅಧಿಕಾರಿಗಳು ಬರ್ತಾರೆ, ಶಿವರಾತ್ರಿ ಕಾರ್ಯಕ್ರಮ ರದ್ದು ಮಾಡಿದೆ ಅಂತೇಳಿ ಪತ್ರ ಕೊಡ್ತಾರೆ. ನೋಡಿ ಇಲ್ಲೇ ಆ ಪತ್ರ, ಇಲ್ಲಿ ಶಿವರಾತ್ರಿ ಮಾಡಬಾರ್ದಂತ ಅಧಿಕೃತವಾಗಿ ಅಧಿಕಾರಿಗಳು ಬಂದು ನಮ್ಗೆ ಎಚ್ಚರಿಕೆ ಪತ್ರ ಕೊಟ್ಟಿರೋದು. ಇಂಥ ಸಂದರ್ಭದಲ್ಲಿ ನಮ್ಗೇನು ದಾರಿ ಕಾಣದೆ ಕುಮಾರಣ್ಣನ ಭೇಟಿ ಮಾಡ್ತೀವಿ, ಕುಮಾರಣ್ಣವ್ರ ವಕೀಲರನ್ನು ಭೇಟಿ ಮಾಡಿಸ್ತಾರೆ, ಕೊನೆಗೆ ನ್ಯಾಯಾಲಯದಲ್ಲಿ ಶಿವರಾತ್ರಿ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಗೆ ಅನುಮತಿ ಸಿಗುತ್ತೆ. ಲೆಕ್ಕ ನಾವೇನು ಮಾಡ್ತಾ ಇದ್ದೀವಿ, ನಾವು ಎಲ್ಲಿದ್ದೀವಿ? ಹಿಂದೂಸ್ತಾನ್ ಹಿಂದೂ ದೇಶ, ಇದು ಹಿಂದೂ ಮಣ್ಣು. ಈ ಮಣ್ಣಿನಲ್ಲಿ ಒಂದು ಶಿವರಾತ್ರಿ ಮಾಡೋದಕ್ಕೆ ನಮಗೆ ಅನುಮತಿ ತಡೆ ಹಿಡಿತಾರಲ್ಲ, ಕೊನೆಗೆ ಇವತ್ತು ನ್ಯಾಯಾಲಯ ಇದರಲ್ಲಿ ಮಧ್ಯಪ್ರವೇಶ ಮಾಡುತ್ತೆ. ನ್ಯಾಯಾಲಯದ ಮುಖಾಂತರ ಇವತ್ತು ನಾವಿಲ್ಲಿ ಶಿವರಾತ್ರಿ ಜಾಗರಣೆ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲಿಗೆ ಹೋಗ್ತಾ ಇದೆ? ಯಾತಕ್ಕೆ ನಿಮ್ಗೆ ಈ ಮಾತು ಹೇಳ್ತೀನಿ ಅಂದರೆ ಯಾವ ರೀತಿ ನಡೀತಾ ಇದೆ ಇವತ್ತು ನೀರಿನ ಸಮಸ್ಯೆ ಯಾವ ಮಟ್ಟಕ್ಕಿದೆ ಬೆಂಗಳೂರಲ್ಲಿ? ಹೆಣ್ಣು ಮಕ್ಕಳು ಹೊಸಲು ದಾಟಿ ನೀರಿಗೋಸ್ಕರ ಬರ್ತಾ ಇರಲಿಲ್ಲ, ಇವತ್ತು ಅಂತ ಹೆಣ್ಣು ಮಕ್ಕಳು ಬಿಂದಿಗೆ ಹಿಡ್ಕೊಂಡು ಟ್ಯಾಂಕರ್ ಯಾವಾಗ ಬರುತ್ತೆ ಅಂತ ಕಾಯ್ತಾರೆ. ನೀರಿನ ಬಗ್ಗೆ ಏನಕ್ಕೆ ನಮಗೆ ತೊಂದರೆ ಆಗಿದೆ, ಎಲ್ಲಿಂದ ತೊಂದರೆ ಆಗಿದೆ, ಯಾರಿಂದ ಆಗ್ತಾ ಇದೆ ಸಂಪೂರ್ಣವಾಗಿ ಇದನ್ನ ನಮ್ಮ ಕುಮಾರಣ್ಣ ಮತ್ತೆ ನಮ್ಮ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕ ಅಶೋಕ್ ಅಣ್ಣ ಅವ್ರು ಹೇಳ್ತಾರೆ. ತಮ್ಮೆಲ್ರಿಗೂ ಒಳ್ಳೇದಾಗಲಿ, ಮತ್ತೊಮ್ಮೆ ಈ ದೇಶದ ಭವಿಷ್ಯ ಈ ದೇಶದ ರಕ್ಷಣೆ ಇದಕ್ಕೆಲ್ಲದಕ್ಕೂ ಇರೋದು ಒಂದೇ ಪರಿಹಾರ, ಈ ದೇಶಕ್ಕೆ ನರೇಂದ್ರ ಮೋದಿಯವರು ಬೇಕೇ ಬೇಕು, ಇದೆಲ್ಲರಿಗೂ ಗೊತ್ತಿದೆ. ಬಲೋ ಭಾರತ್ ಪತಾಕಿ, ಬಲೋ ಭಾರತ್ ಪತಾಕಿ. ಇವತ್ತೇನು ಬಲೋ ಭಾರತ್ ಪತಾಕಿ ಹೇಳಿದ್ದೀರಾ, ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆಯಲ್ಲೇ ಇರುತ್ತೆ, ನೀವು ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ ಇರ್ತೀವಿ. ಗೊತ್ತಾಯ್ತಾ? ಯಾರ ಜೊತೆ ಇರ್ಬೇಕು ನಾವು? ಕೈಯತ್ತೀವಿ ಒಂದ್ಸಾರಿ. ನಿಮ್ಮೆಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಹವಾರಾತ್ರಿ ಶಿವರಾತ್ರಿ ಜಾಗರಣೆ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಜೈ ಜೈ ಕರ್ನಾಟಕ.